ಈಗ ಕರ್ನಾಟಕದಲ್ಲಿ ಮಳೆ ನಿರಂತರವಾಗಿ ಅಂದ್ರೆ ಬೇಸಿಗೆ ಸಂದರ್ಭದಲ್ಲೂ ಕೂಡ ಮಳೆ ನಿರಂತರವಾಗಿ ಬರ್ತಾ ಇದೆ. ನಾವು ಕೇಂದ್ರಕ್ಕೆ ಇದ್ರ ಬಗ್ಗೆ ರಿಪೋರ್ಟ್ ಕಳಿಸಬೇಕು ಅನ್ನೋ ತಯಾರಿಯಲ್ಲಿದ್ರು, ಆದರೆ ಮಳೆ ನಿಲ್ತಾ ಇಲ್ಲ. ಒಟ್ಟಾರೆ ಎಲ್ಲವನ್ನ ಕ್ರೋಢೀಕರಣ ಮಾಡಿ ಕೇಂದ್ರಕ್ಕೆ ಒಂದು ರಿಪೋರ್ಟನ್ನು ಕಳಿಸಿ ಕೇಂದ್ರ ಸರ್ಕಾರದ ಹಣ ಕೂಡ ಮಂಜೂರಾಗುವಂಥದ್ದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀರಿ. ನಾಳೆನೂ ಕೂಡ ಅಮಿತ್ ಶಾ ಜಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಳಗ್ಗೆ ಮೋಸ್ಟ್ಲಿ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆ ನಾನು ಭೇಟಿ ಮಾಡಿ ಈ ಫ್ಲಡ್ ಸಂಬಂಧಪಟ್ಟಂಗೆ ನಾವು ಮಾತಾಡ್ತೀರಿ. ಈಗಲೂ ಕೂಡ ಫೋನ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಮಾಹಿತಿಯನ್ನು ಗೃಹ ಸಚಿವರಿಗೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಹಣವನ್ನು SDRF NDRF ಹಣ ಸಾಕಷ್ಟು ಹಣ ಇದೆ. ಇಲ್ಲಿ ನಮ್ಮ ಕಾರವಾರದಲ್ಲೂ ಸುಮಾರು 40 ಕೋಟಿಯಷ್ಟಿದೆ. ಇನ್ನೂ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡುವಂಥದ್ದಕ್ಕೂ ನಾವು ಕ್ರಮ ತೆಗೆದುಕೊಳ್ತೀರಿ. ಏನು ವ್ಯಾಪಾರ ವಸ್ತುಗಳು ಹಾನಿಯಾಗಿದೆ ಅವಕ್ಕೂ ಕೂಡ ಕೊಡುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಾಳೆ ನಾಡಿದ್ದು ಮೋಸ್ಟ್ಲಿ ನಾನು ಕೂಡ ಬೇರೆ ಬೇರೆ ಮಂಡ್ಯ ಈ ಭಾಗದಲ್ಲಿ ಕೆರೆಗಳು ಒಡೆದೋಗಿದೆ, ಅಲ್ಲೂ ಕೂಡ ಸುಮಾರು 3-4 ಜನ ಸತ್ತಿದ್ದಾರೆ. ಸೊ ನಾನು ಮಾಧ್ಯಮದ ನಿಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಈ ಥರ ಅನಾಹುತಗಳಾಗುವಂಥದ್ದನ್ನು ತಡೆಯೋಕ್ಕೆ ಆಗಲ್ಲ. ಆದರೆ ನಾವಾಗಿ ನಾವು ಕೆಲವು ಕೆಳ ಎಲ್ಲ ನದಿ ಹರಿತಾ ಇದ್ರು ಕೂಡ ಸಾಹಸ ಪ್ರದರ್ಶನ ಮಾಡೋಕ್ಕೆ ಹೋಗೋದು, ಸೆಲ್ಫಿ ತಗೊಳಕ್ಕೆ ಹೋಗುವಂಥದ್ದು, ಈ ಥರದ ಅನಾಹುತಗಳು ಜಾಸ್ತಿ ಆಗ್ತಾಯಿದೆ. ಬೇರೆ ಬೇರೆ ಕಡೆ ಆಗ್ತಾ ಇರೋವಂಥದ್ದು ಅನಾಹುತಗಳು ಸುಮ್ಮನೆ ಅಲ್ಲಿ ಪೊಲೀಸರು ಬ್ಲಾಕ್ ಮಾಡಿದರೂ ಸಹ ಕಾರುಗಳಲ್ಲಿ ಲಾರಿಗಳಲ್ಲಿ ಪ್ರವಾಹ ಬರ್ತಾ ಇದ್ರೂ ಕೂಡ ನೋಡೋಣ ಅನ್ನೋ ಒಂದು ದೃಷ್ಟಿಯಿಂದ ಹೋಗ್ತಾ ಇದ್ದಾರೆ. ದಯವಿಟ್ಟು ವಿನಂತಿ ಮಾಡ್ತೀನಿ, ಈ ಥರದ ಸಾಹಸ ಕಾರ್ಯಗಳಿಗೆ ದಯವಿಟ್ಟು ಹೋಗಬೇಡಿ, ಜನರ ಪ್ರಾಣ ಭಾಳ ಮುಖ್ಯ. ಆದ್ದರಿಂದ ವಿನಂತಿ ಮಾಡ್ತೀನಿ, ಸರ್ಕಾರನೂ ಕೂಡ ಇದನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ತೀನಿ, ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಡ್ತೀನಿ. ಈ ಥರ ಫ್ಲಡ್ ಆದಂಥ ಸಂದರ್ಭದಲ್ಲಿ ಏರಿಗಳು ಈ ಥರದಲ್ಲಿ ಯಾರು ಓಡಾಟ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ನಿರ್ಬಂಧ ಮಾಡುವಂಥದ್ದು ಸೂಚನೆಯನ್ನು ನಾನು ಕೊಡ್ತೀನಿ, ಮಾಡಿದ್ದೀನಿ. ಈಗ ಎಲ್ಲ ಎಲ್ಲ ಜಿಲ್ಲೆಗಳಿಗೂ ಅನುದಾನ ಮಾಡಿದ್ದೀವಿ. ನೀವೇ ಬಂದಿದ್ರಿ ಭಟ್ಕಳಕ್ಕೆ ವೀಕ್ಷಣೆಗೆ, ಅದಾದ ನಂತರ ಪ್ರವಾಹ ಬಂತು, ಆ ಸಂದರ್ಭದಲ್ಲೂ ಸಹ ಬಂದಿದ್ರಿ, ಇದುವರೆಗೂ ಸಹ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ ಸರ್. ಹೌದು, ಅಲ್ಲಿ ಇದುವರೆಗೂ ಮೊದಲೇ ಹಂತ ಅಲ್ಲ, ಅಲ್ಲಿ ಅಲ್ಲಿ ಕಲ್ಲುಗಳು ಹಾಕಿ ಅದನ್ನ ತಡೆಗೋಡೆ ಮಾಡಬೇಕು ಅಂತ ಇದೆ. ಈಗ ಆಗಿರುವಂತ ಪ್ರಯೋಗಗಳು 300 ಕೋಟಿ ಖರ್ಚು ಮಾಡಿದಿರಿ, ಉಪಯೋಗ ಆಗಿಲ್ಲ. ನಾನು ಮುಖ್ಯಮಂತ್ರಿ ಭೇಟಿ ಮಾಡಿದ್ದೀರಿ, ಹಾಕಿದ ಕಲ್ಲೆಲ್ಲ ಅರ್ಧ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಹೊಸ ಟೆಕ್ನಾಲಜಿಯನ್ನು ಈಗ ಕೊಟ್ಟಿದ್ದಾರೆ ನಮ್ಮ ಸಚಿವರು. ಆ ಟೆಕ್ನಾಲಜಿಯನ್ನು ಪ್ರಾಯೋಗಿಕವಾಗಿ ಶುರು ಮಾಡುವಂಥದ್ದಕ್ಕೆ ಕರಾವಳಿ ಅಂದರೆ ಕಡಲ ಪ್ರದೇಶಗಳಲ್ಲಿ ಪ್ರಾರಂಭ ಮಾಡ್ತೀರಿ. ಆಗಲೇ ಅದನ್ನು ಒಂದು ಅಪ್ರೂವಲ್ ಹಂತಕ್ಕೆ ಬಂದಿದೆ. ಅದನ್ನು